हेलो फ्रेंड्स, वेलकम टू माय चैनल। नीवु नन्न चैनल गे होसबरागिद्दरे नन्न चैनल गे सब्सक्राइब आगोदन्न मरीबेडि। हागेने इवत्तिन वीडियो निमगे इष्ट आद्रे लाइक माडि, हागे निम्म फ्रेंड्स जोते शेर माडि। इवत्तु नानु मनेयल्ले हेगे फेशियल हेर अंद्रे मुखद मेलिन कूदलन्न हेगे रिमूव माडोदु अंत तोरिस्कोड्ता इदीनि। इदक्के नानु यूस माड्ता इरो प्रोडक्ट्स न फस्ट निमगे तोरिस्ता इदीनि। मोदलिगे यूस माड्ता वेट वाइप्स, फेस रेजर। नान यूज माड्ता इरोदु टिंकल कंपनी अवर फेस रेजर, कोकोनट ऑयल। यावदे कट एनु आगदे इरली अंत कोकोनट ऑयल यूज माड्ता इदीनि। नंतर फेस हेयर रिमूव माडिद मेले कामा अवर रोज वाटर यूज माड्तीनि। अदर नंतर सेटाफिल अवर मॉइश्चराइजर यूज माड्तीनि। फेस शेविंग न मोदल स्टेप यावदु अंतंद्रे फेस वाश। ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಇಲ್ಲಿ ಹಿಮಾಲಯ ಅವರ ಆಯಿಲ್ ಕ್ಲಿಯರ್ ಫೇಸ್ ವಾಶ್ನ ಯೂಸ್ ಮಾಡಿ ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ। ಈಗ ನಾನು ಕೋಕೋನಟ್ ಆಯಿಲ್ನ ನನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ। ಏನಕ್ಕೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಡೈರೆಕ್ಟಾಗಿ ಫೇಸ್ ಶೇವ್ ಮಾಡೋದಿಕ್ಕೆ ಹೋದ್ರೆ ನಮ್ಮ ಫೇಸ್ ಮೇಲೆ ಫೇಸ್ ರೇಜರ್ ಸ್ಮೂತ್ ಆಗಿ ಗ್ಲೈಡ್ ಆಗೋದಿಲ್ಲ। ಇದರಿಂದ ನಮ್ಮ ಮುಖದ ಮೇಲೆ ಗಾಯಗಳಾಗೋ ಚಾನ್ಸಸ್ ತುಂಬ ಇರುತ್ತೆ। ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ। ಇದು ಕಂಪ್ಲೀಟ್ ನಿಮ್ಮ ಚಾಯ್ಸು, ನೀವು ಬೇಕಿದ್ರೆ ಬೇರೆ ಫೇಷಿಯಲ್ ಆಯಿಲ್ಸ್ ಅಥವಾ ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು। ಫೇಸ್ ರೇಜರ್ ಈ ರೀತಿಯಾಗಿ ಕಾಣಿಸುತ್ತೆ, ನಿಮಗೆ ಕ್ಯಾಪ್ ಜೊತೆ ಬರುತ್ತೆ। ಇದು ನಿಮಗೆ ಆನ್ಲೈನಲ್ಲಿ ತುಂಬ ಬ್ರ್ಯಾಂಡ್ಗಳ ಫೇಸ್ ರೇಜರ್ ಸಿಗುತ್ತೆ। ನಾನು ಇದನ್ನ ಅಮೆಝಾನಿಂದ ಬೈ ಮಾಡಿರೋದು, ಟಿಂಕಲ್ ಕಂಪ್ನಿಯವರ ಫೇಸ್ ರೇಜರ್। ಈಗ ಫೇಸ್ ಶೇವಿಂಗ್ ಹೇಗೆ ಮಾಡೋದು ಅಂತ ನೋಡೋಣ। ನಾನು ಫೋರ್ ಹೆಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ನನ್ನ ಲೆಫ್ಟ್ ಹ್ಯಾಂಡಿಂದ ಫೋರ್ ಹೆಡ್ ಸ್ಕಿನ್ನ ಸ್ವಲ್ಪ ಮೇಲೆ ಪುಲ್ ಮಾಡಿ ರೈಟ್ ಹ್ಯಾಂಡಿಂದ ರೇಜರ್ನ ಕೆಳಗಡೆಗೆ ಮೂವ್ ಮಾಡ್ತಾ ಇದ್ದೀನಿ। ನೋಡಿ, ಕೂದಲು ಕಾಣಿಸ್ತಾ ಇದೆಯಾ? ಮೋಸ್ಟ್ಲಿ ಇದರಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ। ನಾನು ಇದನ್ನ ಟಿಶ್ಯೂ ಮೇಲೆ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ। ನಂತರ ನಿಮಗೆ ಈ ಕೂದಲನ್ನು ತೋರಿಸ್ತೀನಿ। ನೋಡಿ ನೋಡಿ, ಹೇರ್ ಜೊತೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗಿದೆ। ನೀವು ಫೇಸ್ ಶೇವಿಂಗ್ನ ಎಷ್ಟು ಸ್ಲೋ ಆಗಿ ಮಾಡ್ತಿರೋ ಅಷ್ಟು ಒಳ್ಳೆಯದು, ತುಂಬ ಫಾಸ್ಟಾಗಿ ಮಾಡೋಕೆ ಹೋಗ್ಬೇಡಿ। ನಾನು ತೋರಿಸ್ತಿರೋ ರೀತಿಯಲ್ಲಿ ಚಿಕ್ಕ ಚಿಕ್ಕ ಸ್ಟ್ರೋಕ್ನಲ್ಲೇ ನೀವು ಮಾಡಿ, ಇದರಿಂದ ನೀಟಾಗಿ ನಿಮಗೆ ಶೇವ್ ಆಗುತ್ತೆ, ಹಾಗೆ ಯಾವುದೇ ಗಾಯಗಳು ಕೂಡ ಆಗೋದಿಲ್ಲ। ಫೇಸ್ ಶೇವಿಂಗ್ ಮಾಡೋವಾಗ ನೀವು ತುಂಬಾ ಕೇರ್ಫುಲ್ಲಾಗಿ ಇರಬೇಕು, ಯಾಕೆಂದರೆ ರೇಜರ್ ತುಂಬಾ ಶಾರ್ಪ್ ಇರುತ್ತೆ। ಹಾಗೆಯೇ ನೀವು ರೇಜರ್ನ ಯಾವಾಗಲೂ ಡೌನ್ವರ್ಡ್ ಡೈರೆಕ್ಷನಲ್ಲೇ ಮೂವ್ ಮಾಡಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ। ಇದರಿಂದ ನಿಮಗೆ ಗಾಯಗಳಾಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಗೆಯೇ ಹೇರ್ ಕೂಡ ನೀಟಾಗಿ ರಿಮೂವ್ ಆಗೋದಿಲ್ಲ। ಈಗ ಫೇಸ್ ಶೇವಿಂಗ್ ಬಗ್ಗೆ ಕೆಲವೊಂದು ಮಿತ್ ಅಂದರೆ ತಪ್ಪು ಕಲ್ಪನೆ ಇದೆ, ಅದೇನು ಅಂತ ತಿಳಿಯೋಣ। ಫೇಸ್ ಶೇವಿಂಗ್ ಬಗ್ಗೆ ಇರೋಂಥ ಮಿತ್ ಏನಪ್ಪ ಅಂತ ಅಂದರೆ, ನೀವು ಫೇಸ್ ಶೇವ್ ಮಾಡಿದರೆ ನೆಕ್ಸ್ಟ್ ಬರುವಂಥ ಕೂದಲು ತುಂಬ ಥಿಕ್ಕಾಗಿ ಬೆಳೆಯುತ್ತೆ, ಹಾಗೆಯೇ ನಿಮ್ಮ ಫೇಸ್ ರಫ್ ಆಗುತ್ತೆ ಅಂತ ಕೆಲವರು ಭಾವಿಸ್ತಾರೆ। ಇದಕ್ಕೆ ಯಾವುದೇ ಪ್ರೂಫ್ ಇಲ್ಲ, ನಿಮ್ಮ ಮುಖದ ಕೂದಲು ಥಿಕ್ಕಾಗಿ ಬೆಳೆಯೋದಿಲ್ಲ। ನಿಮಗೆ ಶೇವಿಂಗ್ ಮಾಡೋದಕ್ಕೂ ಮುಂಚೆ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಕೂದಲು ಬರುತ್ತೆ, ಹಾಗೆಯೇ ಫೇಸ್ ರಫ್ ಕೂಡ ಆಗೋದಿಲ್ಲ। ಹಾಗೆಯೇ ಫೇಸ್ ಶೇವಿಂಗಿಂದ ಕೆಲವು ಬೆನಿಫಿಟ್ಸ್ ಕೂಡ ಇದೆ, ಅದೇನಪ್ಪ ಅಂತ ಅಂದರೆ, ನಾವು ಫೇಸ್ ಶೇವಿಂಗ್ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಅಕ್ಯುಮುಲೇಟ್ ಆಗಿರೋಂಥ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ। ಇದರಿಂದ ನಾವು ನೆಕ್ಸ್ಟು ಫೇಷಿಯಲ್ ಆಯಿಲ್ ಅಥವಾ ಯಾವುದೇ ಕ್ರೀಮ್ ಹಚ್ಚಿದ್ರೂ ಅದು ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ। ಇದನ್ನು ನೀವು ಮಂತ್ಲಿ ಟ್ವೈಸ್ ಮಾಡಿದರೆ ಸಾಕು। ಕೂದಲು ತುಂಬ ಜಾಸ್ತಿ ಇರುವಂಥವರು ಬೇಕಿದ್ರೆ ವೀಕ್ಲಿ ಒನ್ಸ್ ಕೂಡ ಮಾಡ್ಕೊಳ್ಬೋದು। ಈಗ ಫೇಸ್ ಶೇವಿಂಗ್ ಕಂಪ್ಲೀಟ್ ಆಗಿದೆ, ಟಿಶ್ಯೂ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಡೆಡ್ ಸ್ಕಿನ್ ಮತ್ತು ಕೂದಲು ಎರಡೂ ರಿಮೂವ್ ಆಗಿದೆ। ಫೇಸ್ ಶೇವಿಂಗ್ ಮಾಡಿದ ನಂತರ ಒಂದು 12 ಅವರ್ಸ್ ನಾನು ಯಾವುದೇ ಸೋಪ್ ಅಥವಾ ಫೇಸ್ ವಾಶ್ ಯೂಸ್ ಮಾಡೋದಿಲ್ಲ। ಅದರಿಂದ ನಾನು ಇವಾಗ ಜಸ್ಟ್ ವೆಟ್ ವೈಪ್ಸ್ನ ತಗೊಂಡು ಫುಲ್ ಫೇಸು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ। ಫೇಸ್ ಶೇವಿಂಗ್ ಮಾಡಿದ ಮೇಲೆ ಒಂದು 24 ಅವರ್ಸ್ ನೀವು ಮೇಕಪ್ ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು। ಹೀಗೆ ಫೇಸ್ ಕ್ಲೀನ್ ಮಾಡಿದ ನಂತರ ನಾನು ಐಸ್ ಕ್ಯೂಬ್ಸ್ನ ತಗೊಂಡು ನನ್ನ ಫೇಸ್ ಮೇಲೆ ರಬ್ ಮಾಡ್ಕೊಳ್ತೀನಿ, ರೆಡ್ನೆಸ್ ಅಥವಾ ಇರಿಟೇಷನ್ ಏನೇ ಇದ್ದರೂ ಕಮ್ಮಿ ಆಗಲಿ ಅಂತ।
ಹೀಗೆ ಐಸ್ ಕ್ಯೂಬ್ಸ್ನ ರಬ್ ಮಾಡಿದ ನಂತರ ನಾನು ಕಾಮ ಅವರ ಪ್ಯೂರ್ ರೋಸ್ ವಾಟರ್ನ ತಗೊಂಡು ಮುಖದ ಮೇಲೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ರೋಸ್ ವಾಟರ್ ನಿಮಗೆ ಟೋನರ್ ರೀತಿಯಾಗಿ ವರ್ಕ್ ಮಾಡುತ್ತೆ. ರೋಸ್ ವಾಟರ್ ಅಪ್ಲೈ ಮಾಡಿ ನಾನು ಒಂದು 2 ಮಿನಿಟ್ಸ್ ರೋಸ್ ವಾಟರ್ ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗೋದಕ್ಕೆ ಹಾಗೆ ಬಿಡ್ತೀನಿ. ನಂತರ ನಾನು ಸೆಟಾಫಿಲ್ ಅವರ ಮಾಯಿಶ್ಚರೈಸರ್ನ ಮುಖದ ಮೇಲೆ ಅಪ್ಲೈ ಮಾಡ್ತೀನಿ. ಈ ರೀತಿಯಾಗಿ ನಾನು ನನ್ನ ಫೇಸ್ ಶೇವಿಂಗ್ ರೊಟೀನ್ನ ಫಾಲೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇದೇ ರೀತಿಯಾದಂಥ ಇನ್ನೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವೀಕ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.